Good morning students, how are you all? I hope all are fine now. In the last class we have studied about the lesson Tina at the beach and the exercise part we have studied. Little bit vocabulary part also we have completed. Now coming to grammar part. Grammar and name put in the first one. Parts of speech only. First one you have now. Now one last lesson only. Continue. Now one name of a person, place, inside and animals. Instead of noun, we will use the verbs. Understood? Now coming to third one, verb. Verb उपयोग किए रहते हैं ना? Verbs shows an action. ना any मार्ग का जो, ना ये नो बड़ी टाइपिंग. ये नो बड़ी बेकार है. एन मार्ग का क्या चला? Writing मार्ग का नहीं है. अदना action verbs से लगे रहेंगे. या action verbs पर तेरा वन सेंटेंस चले? That is verb. अस्ते आता मार्ग को लेते हैं ना? पूर्ति डिटेल आगे नहीं बैठा ನಿಮಗೆ ಎಷ್ಟಿದ ಪಾಠದಲ್ಲಿ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಸರಿ ಫಸ್ಟ್ ವಿ ಶೋಸ್ ಆಕ್ಷನ್ ಯಾವುದೇ ಆಕ್ಷನ್ ಮಾಡಬೇಕಾದ್ರೆ ಆ ವರ್ಡ್ ಏನಂತೀವಿ ವರ್ಬ್ ಎಕ್ಸಾಂಪಲ್ ರೀಡಿಂಗ್ ರೀಡಿಂಗ್ ಅಂದ್ರೆ ವರ್ಬ್ ಯಾಕಂದ್ರೆ ಆಕ್ಷನ್ ತೋರಿಸ್ತೇವೆ ನಾವು ಪಾಠ ಓದ್ತಾ ಇದ್ದೀವಿ ಅಂದ್ರೆ ಆಕ್ಷನ್ ತೋರಿಸ್ತೀವಿ ಅಂದ್ರೆ ಸೋ ದಟ್ ಇಸ್ ರೀಡಿಂಗ್ ರೈಟಿಂಗ್ ಜಂಪಿಂಗ್ ಸ್ಲೀಪಿಂಗ್ ರನ್ನಿಂಗ್ ಇನ್ನು ಸಾಕಷ್ಟು ಇದೆ ಹೆಚ್ಚು ಆಕ್ಷನ್ ವರ್ಬ್ಸ್ ಅದನ್ನ ನಾವು ಮುಂದೆ ನೋಡೋಣ एक्सरसाइज पार्ट में नोट ठीक है फॉर एग्जांपल वर्ब के लिए हम एग्जांपल सोचती हूं वन सेंटेंस व्हाट इज अ कैट इज स्लीपिंग ए मानते हैं बेको ಮಲ್ಕೊಂಡಿದೆ ಅಂತ ಹೇಳ್ತಾರೆ ಸೆಂಟೆನ್ಸ್ ಅರ್ಥ ಏನು ಬೆಕ್ಕು ಮಲ್ಕೊಂಡಿದೆ ವಾಟ್ ವರ್ಬ್ ಯಾವುದು ಇದೆ ಇದರಲ್ಲಿ ನೌನ್ ವರ್ಡ್ ಯಾವುದು ಇದರಲ್ಲಿ ದಿಸ್ ಇಸ್ ಅ ನೌನ್ ವರ್ಡ್ ಓಕೆ ಕ್ಯಾಟ್ ಅನ್ನೋದು ನೌನ್ ವರ್ಡ್ ಸ್ಲೀಪಿಂಗ್ ಅಂದ್ರೆ ವರ್ಬ್ ಅದು ಏನದು ವರ್ಬ್ ವರ್ಬ್ ಏನೋಸ್ತೆ ನಮ್ ಆಕ್ಷನ್ ತೋರಿಸುತ್ತೆ ಆ ವರ್ಡ್ಗೆ ವರ್ಬ್ ಅಂತ ಹೇಳ್ತೀವಿ ಸೋ ಕ್ಯಾಟ್ ಈಸ್ ಸ್ಲೀಪಿಂಗ್ ಸೆಕೆಂಡ್ ಸೆಂಟೆನ್ಸ್ ಸೀತಾ ಈಸ್ ಪ್ಲೇಯಿಂಗ್ ಇನ್ ಪಾರ್ಕ್ ಇಲ್ಲಿ ಯಾವುದಿದೆ ವರ್ಬ್ ಗಳು ಯಾವುದು ಆಕ್ಷನ್ ತೋರಿಸ್ತಾ ಇದೆ ನಮಗೆ ಇಲ್ಲಿ ಸೀತಾ ಏನು ಮಾಡ್ತಾರೆ ಆಟ ಆಡ್ತಾ ಇದ್ದಾರೆ ಯಾವುದು ಎಲ್ಲಿ ಆಡ್ತಾರೆ ಪಾರ್ಕ್ ಅಲ್ಲಿ ಸೋ ಏನು ಪ್ಲೇಯಿಂಗ್ ಇಸ್ ದ ಆಕ್ಷನ್ ವರ್ಬ್ ಆಕ್ಷನ್ ವರ್ಬ್ ಅಂದ್ರೆ ವರ್ಬ್ ಅಂತ ಹೇಳ್ತೀವಿ See the page number 36 children. Grammar, verb. Read the sentence given below. Rama is writing. Na helidnala action word idu. Enidu action word that is verb. Yavunde action torusthe yen anta Rama barita idane anta heltare. Mother is baking a cake. Dog is playing. Ivella action words. Here the words writing, baking and playing. Tell us about each person is doing. ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಹೇಳ್ಕೊಡುತ್ತೆ. The words that show an action are known as action words or verb ಅಂತ ಹೇಳ್ತೀವಿ. ಈಗ ಹೇಳ್ಕೊಟ್ನಲ್ಲ ಬೋರ್ಡ್ನಲ್ಲಿ underline the action words in the sentence given below. They have given one picture children and one they have given one sentence. ಏನ್ ಈ ಪಿಕ್ಚರ್ ಏನು ಇದು ಅರ್ಥ ಮಾಡಿಸ್ತದೆ ಅಂತ ಹೇಳ್ತಾರೆ. ಫಸ್ಟ್ ಒನ್ ಅ ಕ್ಯಾಟ್ ಈಸ್ ಡ್ರಿಂಕಿಂಗ್ ಮಿಲ್ಕ್. ಏನ್ ಮಾಡ್ತಾ ಇದೆ? ಬೆಕ್ಕು ಹಾಲು ಕುಡಿತಾ ಇದೆ. ಸೊ ವಿಚ್ ಇಸ್ ದ ವರ್ಬ್ ಅಂಡ್ ಆಕ್ಷನ್ ವರ್ಡ್ ಯಾವುದಿದ್ರಲ್ಲಿ? ಡ್ರಿಂಕಿಂಗ್. ಯು ಹ್ಯಾವ್ ಟು ಅಂಡರ್ಲೈನ್ ದ್ಯಾಟ್. ಸೆಕೆಂಡ್ ಒನ್ ದ ಬಾಯ್ಸ್ ಆರ್ ಪ್ಲೇಯಿಂಗ್. ಬಾಯ್ಸ್ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ ನೋಡಿ, ಪ್ಲೇಯಿಂಗ್ ಆಟ ಆಡ್ತಾ ಇದಾರಲ್ಲ ಅಲ್ಲಿ ಯಾವುದಾದ್ರು ಆಕ್ಷನ್ ವರ್ಡ್ ಪ್ಲೇಯಿಂಗ್. ಯು ಹ್ಯಾವ್ ಟು ಅಂಡರ್ಲೈನ್ ದ್ಯಾಟ್. ಕೇತನ್ ಈಸ್ ಪೇಂಟಿಂಗ್ ದ ವಾಲ್. ಏನ್ ಮಾಡ್ತಾ ಇದ್ದಾನೆ ಹುಡುಗ? ಪೇಂಟ್ ಮಾಡ್ತಾ ಇದ್ದಾನೆ. ಸೊ ಇಟ್ ಈಸ್ ಅ ಆಕ್ಷನ್ ವರ್ಡ್, ಪೇಂಟಿಂಗ್. ನೆಕ್ಸ್ಟ್ ಫೋರ್ತ್ ಒನ್ ದ ಗರ್ಲ್ ಈಸ್ ರನ್ನಿಂಗ್. ಅಂದ್ರೆ ಒಂದು ಹುಡುಗಿ ಏನ್ ಮಾಡ್ತಾ ಇದ್ದಾಳೆ? ಓಡ್ತಾ ಇದ್ದಾಳೆ. ಸೊ ದಿಸ್ ಇಸ್ ಆಕ್ಷನ್ ವರ್ಡ್. ಫಿಫ್ತ್ ಒನ್ ರೀಟಾ ಈಸ್ ರೀಡಿಂಗ್ ಅ ಬುಕ್, ಸ್ಟೋರಿ ಬುಕ್. ಏನ್ ಮಾಡ್ತಾ ಇದ್ದಾಳೆ ರೀಟಾ? ಓದ್ತಾ ಇದ್ದಾಳೆ. ಸೊ ದಟ್ ಈಸ್ ರೀಡಿಂಗ್ ಇಸ್ ದ ಆಕ್ಷನ್ ವರ್ಡ್, ಅಂಡರ್ಲೈನ್ ದಟ್. Now coming to listening skill, listen to the teacher carefully and tick the action words. Action words yavudide idralli tick madbeku. First one apple. Apple action word alla. Ball no. Cook. Cook annadu nam adige maartirtivalla adakke cook anta heltivi, adakke so that is action word. Ticket.
ನೆಕ್ಸ್ಟ್ ಲಾಫಿಂಗ್ ಅಂದರೆ ನಗೋದು, ನಗೋದಕ್ಕೆ ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಟಿಕ್ ದಟ್. ರನ್ನಿಂಗ್ ರನ್ ಅಂತ ಹೇಳ್ತೀವಿ, ಇಲ್ಲ ರನ್ನಿಂಗ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಲ್ಸೋ ಆ್ಯಕ್ಷನ್ ವರ್ಡ್. ಟಿಕೆಟ್. ಈಟ್ ಅಂದರೆ ತಿನ್ನೋದು, ತಿನ್ನೋದಕ್ಕೆ ಆ್ಯಕ್ಷನ್ ವರ್ಡ್ ಅಂತೀವಿ. ಟಿಕೆಟ್. ಸಿ ಅಂದರೆ ನೋಡೋದು, ದಟ್ ಈಸ್ ಆಲ್ಸೋ ಆ್ಯಕ್ಷನ್ ವರ್ಡ್ಸ್. ಸೊ ಟಿಕೆಟ್. ಬುಕ್. ಬುಕ್ ಅಂದ್ರೆ ಏನು? ಸುಮ್ಮನೆ ಬುಕ್. ಬುಕ್ಕಿಗೆ ಏನು ಆ್ಯಕ್ಷನ್ ವರ್ಡ್ ಅಲ್ಲ. ಸೊ ಡೋಂಟ್ ಟಿಕೆಟ್ ದಟ್. ಸ್ಪೀಕಿಂಗ್ ಸ್ಕಿಲ್ಲಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಹುಡುಗ ಒಂದು ಕಾಂಟ್ರವರ್ಷನ್ ಅಂದರೆ ಮಾತಾಡೋದು, ಯಾವ ಥರ ಮಾತಾಡ್ತಾರೋ ಅನ್ನೋದಷ್ಟೇ ಕೊಟ್ಟಿದ್ದಾರೆ, ಅದೇನು ಬೇಡ. ನೆಕ್ಸ್ಟ್ ಕಮಿಂಗ್ ಟು ರೈಟಿಂಗ್ ಸ್ಕಿಲ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ಸ್. ಆ್ಯಕ್ಷನ್ ವರ್ಡ್ಸ್, ಈಗ ಹೇಳಿದ್ನಲ್ಲ ವರ್ಬ್ ಅಂದರೆ ಆ್ಯಕ್ಷನ್ ವರ್ಡ್ಸ್. ಫ್ರಮ್ ದ ಬಾಕ್ಸ್ ದ ಫಸ್ಟ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಫಸ್ಟ್ ಒನ್ ಏನು ಮಾಡಿದರೆ ಅವರೇ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಟೇಕ್ ಫ್ರಮ್ ದಟ್ ವರ್ಡ್. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ದ ಡಾಗ್ ಈಸ್ ಬಾರ್ಕಿಂಗ್. ಬಾರ್ಕಿಂಗ್ ಅಂದ್ರೆ ಏನು? ಅಂತ ಒದಿರ್ತೀವಲ್ಲ ಅದಕ್ಕೆ ಏನಂತೀವಿ? ಬಾರ್ಕಿಂಗ್ ಅಂತ ಹೇಳ್ತೀವಿ. ಆ್ಯಕ್ಷನ್ ವರ್ಡ್ ಯಾವುದು ಇದರಲ್ಲಿ? ಬಾರ್ಕಿಂಗ್. ಸೆಕೆಂಡ್ ಒನ್, ಏನು ಮಾಡ್ತಾ ಇದ್ದಾನೆ ಈ ಪಿಕ್ಚರಲ್ಲಿ? ಓದ್ತಾ ಇದ್ದೇನೆ, ಹೌದಿಲ್ಲ? ಎಸ್. ದ ಬಾಯ್ ಈಸ್ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ರೀಡಿಂಗ್. ಆ್ಯಕ್ಷನ್ ವರ್ಡ್ ಯಾವುದು ಇಲ್ಲಿ? ರೀಡಿಂಗ್. ಥರ್ಡ್ ಒನ್, ಸಿ ದ ಪಿಕ್ಚರ್ ವಾಟ್ ದೇ ಹ್ಯಾವ್ ಗಿವನ್. ಕಾರ್ನಲ್ಲಿ ಅವರು ಎಲ್ಲರೂ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ರಲ್ಲಿ? ಕಾರ್ ಓಡಿಸ್ತಾ ಇದ್ದಾನೆ. ಅವರಿಗೆ ಇಂಗ್ಲೀಷಲ್ಲಿ ಏನಂತೀವಿ? ಡ್ರೈವರ್ ಅಂತ ಹೇಳ್ತೀವಿ. ಡ್ರೈವಿಂಗ್. ದ ಮ್ಯಾನ್ ಈಸ್ ಡ್ರೈವಿಂಗ್. ಡ್ರೈವಿಂಗ್ ದ ಕಾರ್. ಓಕೆ. ನೆಕ್ಸ್ಟ್ ಸಿ ದ ಫೋರ್ತ್ ಒನ್ ಚಿಲ್ಡ್ರೆನ್. ವಾಟ್ ದ ಬಾಯ್ ಈಸ್ ಡೂಯಿಂಗ್ ಹಿಯರ್. ಏನು ಮಾಡ್ತಾ ಇದೆ ಈ ಮಗು? ಎಸ್, ಅಳ್ತಾ ಇದೆ ಅದು ಮಗು. ಅಳೋದಕ್ಕೆ ಏನಂತೀವಿ ಇಂಗ್ಲೀಷಲ್ಲಿ? ಕ್ರೈಯಿಂಗ್. ದ ಬೇಬಿ ಈಸ್ ಕ್ರೈಯಿಂಗ್. ಫಿಫ್ತ್ ಒನ್, ಸಿ ದ ಗರ್ಲ್ ವಾಟ್ ಶಿ ಈಸ್ ಡೂಯಿಂಗ್. ಎಸ್, ವಾಕಿಂಗ್ ಮಾಡ್ತಾ ಇದ್ದಾಳೆ, ನಡೀತಾ ಇದ್ದಾಳೆ ಅವಳು. ಇಂಗ್ಲೀಷಲ್ಲಿ ವಾಕಿಂಗ್ ಅಂತ ಹೇಳ್ತೀವಿ. ದ ಗರ್ಲ್ ಈಸ್ ವಾಕಿಂಗ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಎಸ್. ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಚಾಪ್ಟರ್ ವಿತ್ ದ ಗ್ರಾಮರ್.